ಹೇಗೆ ಮತ್ತೊಮ್ಮೆ ಒಂದಿಸಿಕೊಂಡಿದ್ರು? ಇದ್ದೇಳುದಲ್ಲ, ತಾಯಿ ಎಷ್ಟು ಬಾರಿ ಒಂದಿಸಿದ್ರು ಕಡಿಮೆ ಅಲ್ವೇ ಹೇಳು? ಸರಿ ಮಗನೇ, ಇಷ್ಟು ಬಾರಿ ವಂದಿಸಬೇಕು ಅಂತಾದ್ರೆ ಕಾರಣವಿದೆ. ಏನಪ್ಪ? ಇಂದು ಕಾಳಗದೊರಗಿತ್ತು ಆ ಧೂಳ ಕೌರವರಲ್ಲಿ. ಕಾಳಗವಾಗುವುದು ಪ್ರಥಮ ದಿವಸವೇನು ಅಲ್ವಲ್ಲ? ಇಂದಿಗೆ 12 ದಿವಸಗಳ ಸಂದೋಗಿ ಆಯ್ತು. 13ನೇ ದಿವಸ ಇಂದು. ಈ ದಿವಸದಲ್ಲಿ ಅವರಿಗೆ ಸಿಗದಿದ್ದಂತಹ ಉಲ್ಲಾಸ, ಉತ್ಸಾಹ, ಉನ್ಮಾದ, ಅಭಿಮನ್ಯನಿಗೆ ಸಿಗಬೇಕು ಅಂತಾದ್ರೆ ಬರಬೇಕು ಅಂತಾದ್ರೆ ಕಾರಣ ಹೇಗೆ? ಏನು ಕಾರಣ? ಕಾರಣ ಇದೆಯಮ್ಮ. ಇಲ್ಲಿಯವರೆಗೆ ನಡೆದಂತಹ ಯುದ್ಧದಲ್ಲಿ ಕೌರವರಿಗೆ ಜಯವೇನು ಸಾಗಲಿಲ್ಲ. ಅಲ್ವೇ? ಪ್ರಕೃತ ಗುರುಸೇನಾನಿಯಾಗಿ ಉಭಯ ಕುಲಕಲ್ಲೋಜನಂತೆ ಪ್ರಖ್ಯಾತಿಯನ್ನು ಹೊಂದಿದಂತಹ ಓಲಗುರುಗಳಾದಂತಹ ದ್ರೋಣಾಚಾರ್ಯರು ಸರ್ವ ಸೇನಾಧಿಪತ್ಯವನ್ನು ವಹಿಸಿಕೊಂಡಿದ್ದಾರೆ. ನಮ್ಮನ್ನು ಯಾವ ರೂಪದಲ್ಲಾದರೂ ಸೋಲಿಸಬೇಕನ್ನುವ ಕಾರಣಕ್ಕಾಗಿ ಅವರು ಮಾಡಿದ್ದೇ. ಇಬ್ಬರು ಸಂಸತ್ತಗಳ ಯುದ್ಧಕ್ಕೆ ಹೋದಾಗ ಯಾರನ್ನು ಕಳುಹಿಸಿಕೊಳ್ಳಿ ಎಂಬ ಹಾಗೆ ಚಿಂತೆಯಲ್ಲಿ ಮುಳುಗಿದಾಗ ಆ ಸಭೆಯಲ್ಲಿ ನಾನು ಕೂಡ ಕುಳಿತಿದ್ದೇನೆ. ದೊಡ್ಡಪ್ಪನ ಚಿಂತೆಯ ಮುಖವನ್ನು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ತಟ್ಟನೆ ಎದ್ದೆ, ದಿಟ್ಟಣೆ ಹೋದೆ, ಮುಂಗೈ ಸರಪಳಿಯನ್ನು ತಿರುಗುತ್ತಾ ದೊಡ್ಡಪ್ಪನಿಗೆ ಮಾತನಾಡಿದೆ. ಒಪ್ಪನೆ ಬಿಡು ಬಿಡು ಚಿಂತೆಯ ರಿಪುಗಳ ಸೊಪ್ಪಿ ನಾನು ಹೋಗುತ್ತೇನೆ ಯುದ್ಧಕ್ಕೆ ಎಂಬುದಾಗಿ ಹೇಳಿದಾಗ ಕೇಳಲಿಲ್ಲ. ಸಣ್ಣವಂತೆ ಹೇಳಿದಾಗ ಅವರಿಗೆ ಧೈರ್ಯ ಬರುವಲ್ಲಿ ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳಿ ದೊಡ್ಡಪ್ಪನ ಆಶೀರ್ವಾದವನ್ನು ಪಡೆದಿದ್ದೇನೆ. ದೊಡ್ಡಪ್ಪನ ಆಶೀರ್ವಾದವೇ ಸಾಲದು, ಕೆಟ್ಟ ತಾಯಿಯಾದಂತಹ ನಿನ್ನ ಆಶೀರ್ವಾದ ಬೇಕು. ಅದಕ್ಕಾಗಿ ಓಡೋಡಿಕೊಂಡು ಬಂದೆ. ಹಿಂದಕ್ಕಾದ್ರೂ ಕೂಡ ತಾಯಿಯ ದಾಸ್ಯವನ್ನು ನಿವಾರಣೆ ಮಾಡುವುದಕ್ಕೆ ಅಮೃತ ಬಾಂಡವನ್ನು ತರುವುದಕ್ಕಾಗಿ ಬಂದಂತಹ ಗಂಗಾ ದೇವರಿಗೆ ಅವರ ತಾಯಿಯಾದ ವಿಂತಾದೇವಿ ಆಶೀರ್ವಾದ ಮಾಡಿದರಂತೆ. ಆದ್ರಿಂದಲೇ ಅಮೃತಾಪಹಾರ ಮಾಡುವುದಕ್ಕೆ ಸಾಧ್ಯವಾಯಿತು. ಇಂದೂ ಕೂಡ ಅಂತಹ ಅಸಾಧ್ಯವಾದ ಕಾರ್ಯವನ್ನು ಮಾಡುವುದಕ್ಕಾಗಿ ಹೊರಟಂತಹ ಅಭಿಮನ್ಯುವಿಗೆ ತುಂಬಿದ ಹೃದಯದಿಂದ ಕೈಯಂತಿ ಆಶೀರ್ವಾದ ಕಂಗ ಕಂಗ
ನಿನ್ನ ಮಾತುಗಳನ್ನು ಕೇಳುವುದಕ್ಕಾಗಿ ಮೈಯೆಲ್ಲ ಕಿವಿಯಾಗಿ ನಾನು ಕಾದು ಕುಳಿತುಕೊಂಡಿದ್ದೆ ಮಗ. ಆದ್ರೆ ಈಗ ನೀನು ಆಡುತ್ತಿರುವಂತ ಮಾತನ್ನು ಕೇಳುತ್ತಿರುವಾಗ ಮನಸ್ಸಿಗಲೇ ನನ್ನ ತಲೆಗೆ ಮಾಡಿದಂತ ಅನುಭವವನ್ನು ಕೊಡುತ್ತಿದೆ ಕಂದ. ಯಾಕೆ ನನ್ನ ಒಡಲಿಗೆ ಕೊಡಲಿ ಏಕನ್ನು ಕೊಡುತ್ತಿರುವ ಮಾತುಗಳನ್ನು ಆಡುತ್ತಿರುವ ಹೇಳು. ಅಲ್ಲದೆ ಇದ್ರೆ ನಾನೆಂತ ಆಶಾಗೋಪುರವನ್ನು ಕಟ್ಟಿಕೊಂಡಿದ್ದೆ ಅದೆಲ್ಲ ಮಿಚ್ಚು ದೂರಾಗಿ ಹೋಗುವಂತ ಸಂದರ್ಭವನ್ನು ನೀನು ಒದಗಿಸಿರುವಂತ ಇಲ್ಲಿ ಕಂದ. ಅಂದ್ರೆ ಮಗನೇ, ದೊಡ್ಡ ತಂದೆಯು ಆಶೀರ್ವದಿಸಿ ಕಳುಹಿಸಿ ಕೊಟ್ಟಿದ್ದಾರೆ, ಹೆತ್ತಂದೆ ಆದಂತಹ ನೀನು ಆಶೀರ್ವದಿಸಿ ಕಳುಹಿಸಿ ಕೊಡುತ್ತಾಯಿ, ನೀನು ವಿನೀತರಾಗಿ ಬೇಡಿ ಕೊಡುತ್ತಾ ಇರುವೆ. ಹೇಳ ಎಲ್ಲಿ ಅದು ಉಂಟೆ ಮಗನೇ? ವಿವಾಹವೇತನದ ಕೆಲಸಕ್ಕಾಗಿ ತಾನು ಹೋಗುತ್ತೇನೆ, ಸಮರ್ಥಶಾಲಿಯಾಗಿ ನಿಲುವನ್ನು ಕಂಡುಕೊಳ್ತೇನೆ ಎಂಬುದಾಗಿ ಹೇಳಿದ್ರೆ ನಾನೆಂತ ಸಹಿಸಿಕೊಳ್ಳಬೇಕು ಹೇಳು ಮಗ. ಇಲ್ಲ ಕುಮಾರ, ಅಲ್ಲಿ ಯಾರೆಲ್ಲ ಇದ್ದಾರೆ ಎಂಬುದನ್ನು ಸ್ವಲ್ಪ ಯೋಚನೆ ಮಾಡುತ್ತಾರೆ. ಸರ್ವ ಸರ್ವ